ಎಸ್ ಮೊದಲನೇ ಸುದ್ದಿ ಮಾಜಿ ಸಿ ಎಂ ಅವರು ಕಾಂಗ್ರೆಸ್ ವಿರುದ್ಧ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಕಳೆದ ಒಂದು ವಾರದಿಂದ ಅಷ್ಟೇ ಅಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಆರೋಪಗಳ ಸುರುಮಳೆಯನ್ನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಸಖತ್ ಆಕ್ಟಿವ್ ಆಗಿದ್ದಾರೆ ಗೆದ್ದಿರೋದು ಹತ್ತೊಂಬತ್ತು ಸ್ಥಾನ ಆದರೂ ಕೂಡ ಬಿ ಜೆ ಪಿಗಿಂತ ಪ್ರತಿಪಕ್ಷವಾಗಿ ಕುಮಾರಸ್ವಾಮಿ ಅವರು ತುಂಬ ಆಕ್ಟಿವ್ ಆಗಿದ್ದಾರೆ ಸೊ ಒಂದರ ಮೇಲೊಂದು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಕಾಂಗ್ರೆಸ್ಸರು ಕೂಡ ಪ್ರತಿಕ್ರಿಯೆ ಕೊಡ್ತಾನೇ ಇದ್ದಾರೆ ಆದರೆ ಇದೀಗ ಮತ್ತೊಂದು ಹೊಸ ಬಾಂಬನ್ನು ಸೀಡಿಸಿದ್ದಾರೆ ಕುಮಾರಸ್ವಾಮಿ ಅವರ ಆರೋಪ ಏನಪ್ಪಾ ಅಂದರೆ ಸದ್ಯ ಅವರ ಆರೋಪದಿಂದ ಈ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನೆ ಮೂಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳ ವರ್ಗಾವಣೆಗೆ ಹಣವನ್ನು ನಿಗದಿ ಮಾಡ್ತಾ ಇದೆ ಇಂಧನ ಇಲಾಖೆಯಲ್ಲಿ ಬರೋಬ್ಬರಿ ಹತ್ತು ಕೋಟಿಗೆ ಅಧಿಕಾರಿಗಳ ವರ್ಗಾವಣೆ ಆಗಿದೆ ಅಂತ ಅವರ ಆರೋಪ ಜುಲೈ ನಾಲ್ಕರಂದು ಎರಡು ಟ್ರಾನ್ಸ್ಫರ್ ಆಗಿದೆ ಪ್ರಭಾವಿ ಹುದ್ದೆಗಳು ಅಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ದಿನಕ್ಕೆ ಐವತ್ತು ಲಕ್ಷ ಕಮಿಷನ್ ತಗೊಳ್ತಾರೆ ಅವರು ಹತ್ತು ಕೋಟಿ ಕೊಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾರೆ ಅನ್ನೋದು ಕುಮಾರಸ್ವಾಮಿ ಅವರ ಆರೋಪ ಇದಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ ಕೂಡ ಇದೆ ಪೆನ್ ಡ್ರೈವ್ನಲ್ಲಿ ಎಲ್ಲ ದಾಖಲೆಗಳು ಇದ್ದಾವೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ ಇಷ್ಟು ದಿನ ರಾಜ್ಯ ರಾಜಕಾರಣದಲ್ಲಿ ಏನಾದರೂ ಆದರೆ ಸಿಡಿ ತೋರಿಸ್ತಾ ಇದ್ರು ಇನ್ನು ಮುಂದೆ ಸಿ ಡಿ ಹೋಗಿ ಪೆನ್ ಡ್ರೈವ್ ಅಪ್ಡ್ರೇ ಏನೋ ಅಪ್ಗ್ರೇಡ್ ಅಂತೀವಲ್ಲ ಆದರ ಅಪ್ಡೇಟ್ ಆಗಿದ್ದಾರೆ ಅವರು ಮತ್ತೆ ವಿಧಾನಸೌಧಕ್ಕೆ ಬರ್ತಾಯಿದ್ರು ವಿಧಾನಸೌಧಕ್ಕೆ ಬರಬೇಕಾದ್ರೆ ಮಾಧ್ಯಮದ ಮಾತಾಡಬೇಕಾದ್ರೆ ಡ್ರೈವ್ ಕೂಡ ತೋರಿಸಿ ಮಾತಾಡಿದರು ಮತ್ತೊಂದು ಕಡೆ ಇಷ್ಟೇ ಅಲ್ಲದೆ ರಾಜಕಾರಣಕ್ಕೆ ಬರೋ ಮುಂಚೆ ರೌಡಿಗಳಿಗೆ ಬಾಟ್ಲಿ ತಂದು ಕೊಡಲಿಲ್ಲ ನಾನು ರೌಡಿಗಳಿಗೆ ಬಾಟ್ಲಿ ತಂದು ಕೊಟ್ಟು ರಾಜಕಾರಣಕ್ಕೆ ಬರಲಿಲ್ಲ ನಾನು ಅನ್ನೋ ಒಂದು ಆರೋಪವನ್ನು ಕೂಡ ಮಾಡಿದ್ರು ಯಾರ ಮೇಲೆ ಇಷ್ಟೊಂದು ಗಂಭೀರವಾದ ಆರೋಪ ಮಾಡಿದ್ರು ಅನ್ನೋದು ಕೂಡ ಚರ್ಚೆ ಆಗ್ತಾಯಿದೆ ಇದ್ರ ಜೊತೆಗೇ ಏನು ಟೆಂಟಲ್ಲಿ ಬ್ಲೂ ಫಿಲಮ್ ಹಾಕಿ ಬಂದವನಲ್ಲ ನಾನು ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿದರು ಯಾಕೆ ಇಷ್ಟೊಂದು ತೀಕ್ಷ್ಣವಾಗಿ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರು ಅನ್ನೋ ಒಂದು ಚರ್ಚೆ ಕೂಡ ಈಗ ಶುರುವಾಗ್ತಾ ಇದೆ ಸೊ ಒಂದು ಕಡೆ ರೌಡಿಗಳಿಗೆ ಎಣ್ಣೆ ಕೊಟ್ಟು ನಾನು ರಾಜಕಾರಣಕ್ಕೆ ಬರಲಿಲ್ಲ ರಾಜಕಾರಣಕ್ಕೆ ಬರೋಕ್ಕೆ ಮುಂಚೆ ಅದು ಆ ಕೆಲಸ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾಯಿದ್ದಾರೆ ಮತ್ತೊಂದು ಕಡೆ ಟೆಂಟಲ್ಲಿ ಟೆಂಟಲ್ಲಿ ಬ್ಲೂ ಫಿಲಮ್ ಹಾಕಿರಲಿಲ್ಲ ನಾನು ಅಂತ ಕೂಡ ಕುಮಾರಸ್ವಾಮಿಯವರು ಮಾತನಾಡ್ತಾ ಇದ್ದಾರೆ ಏನು ಈ ಮಾತು ಯಾಕೆ ಈ ಥರ ಎಲ್ಲೋ ರಾಜಕಾರಣ ಬೇರೆ ಕಡೆ ಏನೋ ಹೋಗ್ತಿದ್ಯಾ ಅನ್ನೋ ಥರ ಆಗ್ತಾಯಿದೆ ಮತ್ತೊಂದು ಕಡೆ ಕಷ್ಟಪಟ್ಟು ರಾಜಕಾರಣಕ್ಕೆ ಬಂದವನು ನಾನು ಜೊತೆಗೆ ಕೆ ಎಸ್ ಟಿ ಟ್ಯಾಕ್ಸ್ ಏನು ನನ್ನ ಮೇಲೆ ಆರೋಹ ಮಾಡಿದರು ಕಾಂಗ್ರೆಸ್ ಅವರು ಆ ಥರ ಏನು ಟ್ಯಾಕ್ಸಿನ ಇಟ್ಕೊಂಡಿಲ್ಲ ತಾಜ್ ವೆಸ್ಟ್ ಅನ್ನೋದು ಬಾಕಿ ಬಿಲ್ ಏನಾದರೂ ಕಾಂಗ್ರೆಸ್ಗೆ ಏನಾದರೂ ಕಳಿಸಿದ್ದೀನ ನಾನೇನು ಬೀದಿಯಲ್ಲಿ ಹೋಗೋಣ ಎರಡು ಮೂರು ಲಕ್ಷ ರೂಪಾಯಿ ಖರ್ಚು ಮಾಡೋ ಯೋಗ್ಯತೆ ನನಗಿಲ್ವಾ ನನ್ನ ಆಸ್ತಿಯ ತನಿಖೆ ಬೇಕಾದರೆ ಮಾಡಲಿ ರಾಜಕಾರಣಕ್ಕೆ ಬರೋ ಮುಂಚೆ ಎಷ್ಟು ಆಸ್ತಿ ಇತ್ತು ಈಗ ಎಷ್ಟಿದೆ ಅನ್ನೋದನ್ನ ತನಿಖೆ ಮಾಡಲಿ ಅಂತ ಸವಾಲನ್ನು ಹಾಕಿದ್ರು ಇಂಧನ ಇಲಾಖೆಯಲ್ಲಿ ಏನು ಟ್ರಾನ್ಸ್ಫರ್ ಆಗಿದೆ ಅದಕ್ಕೆ ಹತ್ತು ಕೋಟಿ ರೂಪಾಯಿಗೆ ಆಗಿದೆ ಮಾರಾಟ ಆಗಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡಿದ್ರು ಇನ್ನು ಈ ಟೈಮಲ್ಲಿ ಪೆನ್ ಡ್ರೈವ್ ಬಿಡುಗಡೆ ಮಾಡ್ತೀನಿ ಮೈಕೈ ಪರ್ಚ್ಕೊಳ್ಳೋದು ಬೇಡ ಅಂತ ಗುಂಡೂರಾವ್ ಹೇಳಿದ್ರಲ್ಲ ನಾನು ಯಾಕೆ ಮೈಕೈ ಪರ್ಚ್ಕೊಳ್ಳಲಿ ಸೋತಾಗಲೂ ಜನರ ಸುಖ ಕಷ್ಟವನ್ನು ಕೇಳಿದ್ದೇನೆ ಬ್ಲೂ ಫಿಲಮ್ನ ಟೆಂಟ್ನಲ್ಲಿ ತೋರಿಸಿ ಬಂದವನು ನಾನಲ್ಲ ಅಂತ ಅವರು ತರಾಟೆಗೆ ತೆಗೆದುಕೊಂಡ್ರು ಒಟ್ಟಿನಲ್ಲಿ ಕುಮಾರಸ್ವಾಮಿ ಅವರ ಮಾತುಗಳು ಸದ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದ್ದಾವೆ ಯಾರ ವಿರುದ್ಧವಾಗಿ ಕುಮಾರಸ್ವಾಮಿ ಈ ಬ್ಲೂ ಫಿಲಮ್ಮು ಟೆಂಟು ರೌಡಿ ಬಾಟ್ಲಿ ಎಣ್ಣೆ ಬಾಟ್ಲಿ ಇವೆಲ್ಲ ಮಾತಾಡಿದ್ರು ಅಂತ ನೋಡೋಣ ಕಾಂಗ್ರೆಸ್ನವರು ಇದಕ್ಕೆ ಯಾವ ಥರ ಉತ್ತರ ಕೊಡಬಹುದು ಅಂತ ಮತ್ತೆ ಮಂಡ್ಯದಲ್ಲಿ ವರ್ಗಾವಣೆ ಆಯ್ತಲ್ಲ ತನಿಖೆ ಆದವ್ರನ್ನ ಸಸ್ಪೆಂಡ್ ಆದವ್ರನ್ನು ಮತ್ತೆ ಇದ್ದಾರೆ ಲಾಟ್ರಿ ದಂಧೆ ನಡೆದವ್ರನ್ನು ಆಚೆ ಕಳಿಸ್ದವನ್ನ ನಾನು ನಮ್ಮಿಂದ ಬೆಳೆದವರು ನಮ್ಮ ಬಗ್ಗೆಯೇ ಮಾತನಾಡ್ತಾರೆ ವರ್ಗಾವಣೆ ದಂಧೆಗೆ ಪೆನ್ ಡ್ರೈವ್ ಇದೆ ಸಿ ಎಮ್ ಸಿ ಎಮ್ಗೆ ಹೇಳಿ ತನಿಖೆ ಮಾಡಿಸ್ಲಿ ಅಂತ ಸವಾಲು ಹಾಕಿದ್ರು ಈ ವೇಳೆ ಚಂದ್ರಾಯ ಸ್ವಾಮಿ ವಿರುದ್ಧ ಕೂಡ ಅವರು ಆರೋಪ ಮಾಡಿದ್ರು ಸಾಕಷ್ಟು ವಾಗ್ದಾಳಿಯನ್ನು ಮಾಡಿದ್ರು ಕುಮಾರಸ್ವಾಮಿಯವರ ವಾಗ್ದಾಳಿ ಸಾಕಷ್ಟು ವಿಚಾರದಲ್ಲಿ ಸಹ ಸಹಜವಾಗಿ ಕುಮಾರಸ್ವಾಮಿ ಅವರಿಗೆ ಎಲ್ಲ ಇಲಾಖೆಗಳಲ್ಲಿ ಇಲಾಖೆಯವರ ಅಧಿಕಾರಿಗಳು ಕುಮಾರಸ್ವಾಮಿ ಜೊತೆ ಮಾಹಿತಿಯನ್ನು ಹಂಚ್ಕೊಳ್ಬಹುದು ಮೊದಲಿಂದಲೂ ಕೂಡ ಆ ಒಂದು ಪರಿಪಾಠ ಇದೆ ಕುಮಾರಸ್ವಾಮಿಗೆ ಅಷ್ಟೊಂದು ಕಾಂಟ್ಯಾಕ್ಟ್ಸ್ ಇದೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಮಾತುಗಳು ಕೇಳಿಬರುತ್ತೆ ಸೊ ಅವರು ದಿನಕ್ಕೊಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿ ಜೆ ಪಿಗರು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಕುಮಾರಸ್ವಾಮಿ ಆರೋಪಗಳಿಗೆ ಒಂದು ರೀತಿ ಕಾಂಗ್ರೆಸ್ ಟೆನ್ಷನ್ಗೆ ಒಳಗಾದಂತೆ ಕಾಣಿಸ್ತಾ ಇದೆ ಏನು ಅಷ್ಟೊಂದು ಆರೋಪ ಮಾಡ್ತಾರಲ್ಲ ಹೆಂಗಪ್ಪ ಹೆಂಗಪ್ಪ ಅಂತ ಬಟ್ ಕಾಂಗ್ರೆಸ್ನವರು ಸರಿಯಾಗಿ ತಿರುಗೇಡನ್ನು ಕೊಡ್ತಾ ಇದ್ದಾರೆ ಅಷ್ಟು ಸುಲಭವಾಗಿ ಏನು ಶರಣಾಗತಿಯನ್ನು ಆಗ್ತಾಯಿಲ್ಲ ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿಗಳ ಆರೋಪಕ್ಕೆ ಎಲ್ಲ ಆರೋಪಗಳಿಗೆ ಸರಿಯಾದ ರೀತಿಯಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ ಪರ್ಸ್ನಲ್ ಹಂತಕ್ಕೆ ಹೋಗ್ಬಹುದು ವೈಯಕ್ತಿಕ ದಾಳಿಗಳಿಗೆ ಸಾಕ್ಷಿ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಅಂತ ಕಾಣಿಸ್ತಾ ಇದೆ ನೋಡೋಣ